Listen. ಸರಾವತಿ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಮಾತುಕತೆಗಳು ನಡೀತಾ ಇದ್ದಾವೆ. ನಾನು ಮಾತಾಡ್ತಿರೋದು ಕೇವಲ ಶರಾವತಿ ನದಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರಕೃತಿಯ ಯಾವುದೇ ಸಂಪತ್ತಿಗೂ ಮಾನವನ ಹಸ್ತಕ್ಷೇಪ ಆಗಬಾರದು, ವಿಶೇಷತಃ ನೀರಿನ ಮೂಲಗಳಲ್ಲಿ ಇಂಥ ಕೈ ಹಾಕುವಂತ ಕೆಲಸ ಆಗಬಾರದು. ಈ ಹಿಂದೆ ರಷ್ಯಾದಲ್ಲಿ ಲೈಸೆಂಕೋ ಅನ್ನೋ ವಿಜ್ಞಾನಿ ಈ ಕೆಲಸ ಮಾಡಿ ರಷ್ಯಾ ಪಾಡ ಪಟ್ಬಿಟ್ಟಿದೆ. ನಾವು ಚರಿತ್ರೆಯಿಂದ ಪಾಠ ಕಲಿಬೇಕು. ಅದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಇರಲಿ ಇಂಥ ಪ್ರಕೃತಿ ವಿರೋಧದ ಧೋರಣೆಗಳನ್ನು ತೆಗೆದುಕೊಂಡು ಬರಬಾರ್ದು. ನದಿಗಳನ್ನು, ಬೆಟ್ಟಗಳನ್ನು, ಕಣಿವೆಗಳನ್ನು ಅವುಗಳ ಪಾಡಿಗೆ ಅವುಗಳ ಇರೋ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕಾದ ನನ್ನ ಜವಾಬ್ದಾರಿ ಅಂತ ಅನ್ಕೊಂಡಿದ್ದೀನಿ.